ನಿಮ್ಮ ಕೇಂದ್ರ ಸರ್ಕಾರ ಯಾಕೆ ವಾಪಸ್ ತಗತ್ತೋ ಕೇಂದ್ರ ಸರ್ಕಾರ ಇದನ್ನ ಯಾಕೆ ವಾಪಸ್ ತಗತ್ತೆ ನೀನು ಎಂಪಿ ಆಗಲು ಹೋಯ್ತಿಯಲ್ಲಪ್ಪ ಅಲ್ಲಿ ಮಾಡ್ರಿ ಕೇಂದ್ರ ಸರ್ಕಾರ ಇಲ್ಲ ಅವರೇ ವಾಪಸ್ ಉತ್ತರ ಕೊಡ್ತಾರೆ ಯಾಕಂದ್ರೆ ಶಿವಗಂಗ ನೀವು ಮಾತಾಡಿ ಮತ್ತೆ ಮಾತಾಡಿ ಮಾತಾಡಿ ಅಧ್ಯಕ್ಷ ಒಂದ್ ನಿಮಿಷ ಅಲ್ಲ ನೀವೆಲ್ಲ ಮಾತಾಡಿ ಹೇಳ್ತಾರೆ ಇಲ್ಲಿ ಏನಂದ್ರೆ ಚರ್ಚೆ ಮುಗಿಸಿ ಎಲ್ಲರೂ ಮಂತ್ರಿ ಆಗಿದ್ದಾರೆ ಮಾತಾಡಲಿ ನಿಮ್ಮ ನಿಮ್ಮ ಅವರು ನಿಮ್ ಮಾತಾಡಲಿಕ್ಕೆ ಅವಕಾಶ ಕೊಡಿ ಸೋಮಶೇಖರ್ ಸೋಮಶೇಖರ್ ಅವರೇ ಒಂದ್ ನಿಮಿಷ ವಿಚಾರ ಏನ್ ಹೇಳಿದ್ರೆ ಅವರು ಪ್ರಶ್ನೆ ಕೇಳ್ತಾ ಇದಾರೆ ಉತ್ತರ ಕೊಡ್ತಾರೆ ಪ್ರಶ್ನೆ ಹೇಳಿ ಉತ್ತರ ಪ್ಲೀಸ್ ಸೋಮಶೇಖರ್ ಅವರೇ ಓನ್ಲಿ ಕಮ್ ಟು ದಿ ಪಾಯಿಂಟ್ ಪ್ರಶ್ನೆ ಇಷ್ಟೇನು ಬೇಡ ನೀವು ಯಾಕೆ ಅದಕ್ಕೆ ಅಧ್ಯಕ್ಷ ಅಂತ ಹೇಳಿಬಿಡಿ ಅದಕ್ಕೆ ಬೇರೆ ಚರ್ಚೆ ಮಾಡ್ದೆ ತಿದ್ದುಪಡಿ ಮಾಡ್ತಾ ಇದ್ದೀವಿ 8x2 ಈಗಿರ್ತಕ್ಕಂಥದ್ದು ಒಬ್ಬ ರೈತ ಬೆಳೆ ಬೆಳೆದಿದ್ದನ್ನ ಎ ಪಿ ಎಂ ಸಿ ಒಳಗಡೆನೆ ಮಾರಾಟ ಮಾಡಬೇಕು ನಾವೇನು ಮಾಡಿದ್ದೀವಿ ರೈತ ಆ ಎ ಪಿ ಎಂ ಸಿ ಅಲ್ಲದೇ 162 ಎ ಪಿ ಎಂ ಸಿಲಿ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಚಿಂತನೆ ಒಂದು ಆಯಿತಾ ಎರಡನೇದು ಕಲಂ 117 ಹೊರಗಡೆ ಮಾರಾಟ ಮಾಡಿದ್ರೆ ಅವನಿಗೆ ಪೆನಾಲ್ಟಿ ಹಾಕ್ತೀರಿ ಆ ಪೆನ್ ನಮ್ಮ ಕಾನೂನು ಮಂತ್ರಿಗಳು ಅದನ್ನ ವಿವರವಾಗಿ ನಿಮ್ಗೆ ಹೇಳಿದ್ದಾರೆ ಪೆನಾಲ್ಟಿ ಹಾಕೋದು ಇಂಪ್ರಿಸನ್ಮೆಂಟ್ ಮಾಡೋದು ಅವೆಲ್ಲವೂ ಕೂಡ ರೈತರನ್ನ ಶೋಷಣೆ ಮಾಡದಂತ ವರ್ತಕನಿಗೆ ಹಾಕುವಂತದ್ದು ರೈತರಿಗೆ ಹಾಕ್ತೀನಿ ರೈತರಿಗೆ ರಾಜನ್ ಅವ್ರ ಈಗ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ ಅದಕ್ಕೆ ಈಗ ನಿಮ್ಮ ಪಾಯಿಂಟ್ ಕಂಟಿನ್ಯೂ ಮಾಡಿ ಸಿಂಪಲ್ ಆಗಿ ಮಾತಾಡಿ ಅಂತ ಹೇಳು ಸಿಂಪಲ್ ಹೋಗಿ ಅಂದ್ರೆ ಮಂತ್ರಿಗಳು ಕೊಡ್ತಾರೆ ಅಲ್ಲ ಸರ್ ಆಯ್ತು ಹೇಳಿ ಸೋಮಶೇಖರ್ ಹೇಳಿ ನಿಮ್ದು ಅದೇನಿದೆ ಎರಡೇನೆ ಈಗ ಎರಡು ನೀವು ತಂದಿರ್ತಕ್ಕಂಥದ್ದು ಸರಿ ಇಲ್ಲ ಓಕೆ ಪೆರಾಲ್ಟಿ ಹೊರಗಡೆ ಏನು ಆಗ್ತಾ ಇದ್ದಾರೆ ಅದು ಕೂಡ ಸರಿ ಇಲ್ಲ ನೀವು ತಂದಿರ್ತಕ್ಕಂಥದ್ದು ರೈತರು ವಿರೋಧಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಲ್ಲ ದಲ್ಲಾಳಿಗಳಿಗೆ ಏಜೆಂಟ್ಗಳಿಗೆ ಕಮಿಷನ್ ಏಜೆಂಟ್ಗಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ತಂದಿದ್ದೀರಿ ಸನ್ಮಾನ್ಯ ಮಂತ್ರಿಗಳೇ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿಲ್ಲ ಆಗಲೇ ಈ ಕಾನೂನನ್ನು ಸ್ಟಡಿ ಮಾಡಿ ತಂದಿದ್ದೀರಿ ಇನ್ನೂ ಒಂದು 6 ತಿಂಗಳು ಸ್ಟಡಿ ಮಾಡ್ಬೇಕು ನಾವು ಈ ಕಾನೂನು ತಂದಂಥ ಸಮಯದಲ್ಲಿ ಎಲ್ಲ ರೈತರ ಮುಖಂಡಗಳನ್ನು ಎ ಪಿ ಎಂ ಸಿ ಅಧ್ಯಕ್ಷಗಳನ್ನು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಹಲವಾರು ಬಾರಿ ಮೀಟಿಂಗ್ ಮಾಡಿ ಇದು ತರದೇ ಏನು ತೊಂದರೆ ಆಗ್ತದೆ ತರದೇ ಏನು ಆಗ್ತದೆ ಅಂತಕ್ಕಂಥದ್ದನ್ನು ಎಲ್ಲ ಜೊತೆಗೂಡಿ ಏನು ತೊಂದರೆ ಆಗೋದಿಲ್ಲ ರೈತರಿಗೆ ಅನುಕೂಲ ಅಂತೇಳಿ ನಾವು ಈ ಕಾನೂನು ತಂದಿದ್ದೇವೆ ನೀವು ಯಾರಿಗೂ ಸಭೆ ಮಾಡಲಿಲ್ಲ ಎ ಪಿ ಎಂ ಸಿ ಜೊತೆ ಚರ್ಚೆ ಮಾಡಲಿಲ್ಲ ಏಕಾಗಿ ನೀವು ಅಮೆಂಡ್ಮೆಂಟ್ನ ಬದಲಾವಣೆ ಮಾಡಕ್ಕೆ ತಂದಿದ್ದೀರಿ ರೈತರ ವಿರೋಧಿ ಸರ್ಕಾರ ಇದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಮಾಡಿದ್ದೀರಿ ರೈತರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದಕ್ಕೆ ವಿರೋಧಿಗಳು ಇವರು ರೈತರಿಗೆ ಸರ್ಕಾರ ಸಮರ್ಥ ಅವರೇ ಕೂತ್ಕೊಳ್ಳಿ ಮಾತಾಡಿ ಕೂತ್ಕೊಳ್ಳಿ ರೈತರ ಕೂತ್ಕೊಳ್ಳಿ ಅವರು
ನೋಡಿ ಆಯ್ತು ಶಿವಗಂಗ್ ಮಾತಾಡಿ ನಿಮ್ಗೆ ಮಾತಾಡ ಅವಕಾಶ ಇದೆ ನೋಡಿ. ಕೋನರೆಡ್ಡಿ ಅವರೇ ನೋಡಿ ಮಂತ್ರಿಗೆ ಒಂದು ಬಿಲ್